ನಮಸ್ತೆ ಸ್ನೇಹಿತರೆ ರುಚಿ ಭಿನವಾಗೆ ಸ್ವಾಗತ ಇವತ್ತಿನ ರೆಸಿಪಿ ಬೇಳೆ ಸಾಂಬಾರು ಖಾತು ಪುಡಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇರೋದು ಒಂದು ಸಾರಿ ಮಾಡಿದ್ರೆ ಆರು ತಿಂಗಳು ಒಂದು ವರ್ಷದವರೆಗೂ ಕೂಡ ಬೇಳೆ ಸಾಂಬಾರು ಕಟ್ಟು ಪುಡಿನ ಉಪಯೋಗಿಸ್ಬೋದಾಗಿರುತ್ತೆ ನೋಡೋಣ ಬೇಳೆ ಸಾಂಬಾರು ಪುಡಿ ಯಾವ ಥರ ಮಾಡೋದು ಅಂತ ಬೇಳೆ ಸಾಂಬಾರು ಪುಡಿ ಮಾಡಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋ ಪದಾರ್ಥಗಳನ್ನ ನೋಡ್ಕೊಳ್ಳೋಣ ಹಾಗೆ ಬೇಳೆ ಸಾಂಬಾರು ಪುಡಿ ಮಾಡಬೇಕಾದ್ರೆ ಮೆಜರ್ಮೆಂಟು ಅಳತೆ ಸರಿಯಾಗಿರಬೇಕು ಆವಾಗ್ಲೇ ಖಾಡ್ ಪುಡಿ ಚೆನ್ನಾಗಿ ಬರೋದು ನೋಡೋಣ ಮೆಣಸಿಕಾಯಿ ಗುಂಟೂರು ಮೆಣ್ಸಿಕಾಯಿನ ಮುಕ್ಕಾಲು ಕೆ ಜಿ ತೊಗೊಂಡಿದ್ದೀನಿ ಗುಂಟೂರು ಮೆಣಸಿಕಾಯಿ ಖಾರವಾಗಿರುತ್ತೆ ಮುಕ್ಕಾಲು ಕೆ ಜಿ ತೊಗೊಳ್ಳಿ ನೂರು ಗ್ರಾಮ ಬ್ಯಾಡಿಗೆ ಮೆಣಸಿಕಾಯಿ ಬ್ಯಾಡಿಗೆ ಮೆಣಸಿಕಾಯಿ ಅಷ್ಟು ಖಾರ ಇರೋಲ್ಲ ಆದರೆ ಸಾಂಬಾರು ಪುಡಿಗೆ ಒಳ್ಳೆ ಬಣ್ಣ ಕೊಡುತ್ತೆ ಚೆನ್ನಾಗಿ ಬರುತ್ತೆ ಹಾಗೆ ನೂರು ಗ್ರಾಮ ಬ್ಯಾಡಿಗೆ ಮೆಣಸಿಕಾಯಿನ ತಗೊಳ್ಳಿ ಅದಾದಮೇಲಿಂದ ಧನಿಯಾ ಆರುನೂರು ಗ್ರಾಮು ಸಾಸಿವೆ ನೂರು ಗ್ರಾಮು ಮೆಂತ್ಯ ನೂರು ಗ್ರಾಮು ಜೀರಿಗೆ ನೂರು ಗ್ರಾಮು ಮೆಣಸು ಐವತ್ತು ಗ್ರಾಮು ಉದ್ದಿನ ಕಾಳು ಕಾಲು ಕೆ ಜಿ ಅಷ್ಟು ಕೊಂಬು ಐವತ್ತು ಗ್ರಾಮು ಹುರುಳಿಕಾಳು ಕಾಲು ಕೆ ಜಿ ಹಸಿರು ಕಾಳು ಕಾಲು ಕೆ ಜಿ ಕಡಲೆಕಾಳು ಕಾಲು ಕೆ ಜಿ ಜೊತೆಗೆ ಐವತ್ತು ಗ್ರಾಮಷ್ಟು ಅಕ್ಕಿ ಹಾಗೆ ಎರಡು ಕಟ್ಟ ಕರಿವೆಬೆಲೆ ಇದಿಷ್ಟು ಕೂಡ ಬೇಳೆ ಸಾಂಬಾರದ ಪುಡಿ ಮಾಡ್ಸೋಕ್ಕೆ ಬೇಕಾಗಿರೋ ಪದಾರ್ಥಗಳಾಗಿರುತ್ತೆ ನೋಡೋಣ ಹಂತ ಹಂತವಾಗಿ ಯಾವ ಥರ ಮಾಡೋದು ಅಂತ ಮೆಣ್ಸಿಕಾಯಿನ ಅಂಗಡಿಯಿಂದ ತಂದಾಗ ಮೆತ್ತಗಿರುತ್ತೆ ಮೆಣ್ಸಿಕಾಯಿನ ಚೆನ್ನಾಗಿ ಒಣಗಿಸ್ಬೇಕಾಗಿರುತ್ತೆ ನಾನಿಲ್ಲಿ ಇನ್ನೊಂದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಖಾರದ ಪುಡಿ ಮಾಡಬೇಕಾದ್ರೆ ಎರಡು ದಿನ ಬಿಸಿಲು ಚೆನ್ನಾಗಿರಬೇಕು ಜೋರಾಗಿರಬೇಕು ಅವಾಗ ಮಾತ್ರ ಬೇಳೆ ಸಾಂಬಾರು ಪುಡಿ ಮಾಡೋದಕ್ಕೆ ಕೈ ಹಾಕಿ ಇಲ್ಲಾಂದರೆ ಬೇಳೆ ಸಾಂಬಾರು ಪುಡಿನ ಮಾಡೋಕ್ಕೆ ಹೋಗಬೇಡಿ ಬಾಳಿಕೆ ಬರೋಲ್ಲ ಮಾಡಿಸಿದ್ರು ಕೂಡ ಬಾಳಿಕೆ ಬರೋಲ್ಲ ಅಷ್ಟು ರುಚಿಯಾಗಿರಲ್ಲ ಹಾಗಾಗಿ ಬಿಸಿಲು ಚೆನ್ನಾಗಿರಬೇಕು ಆವಾಗ ಮಾತ್ರ ಬೇಳೆ ಸಾಂಬಾರು ಪುಡಿ ಮಾಡೋಕ್ಕೆ ಕೈ ಹಾಕಿ ಇವಾಗ ನೋಡ್ಬೋದಾಗಿರುತ್ತೆ ನಾನಿಲ್ಲಿ ಗುಂಟೂರು ಮೆಣ್ಸಿಕಾಯಿ ಬ್ಯಾಡ್ಗೆ ಮೆಣಸಿಕಾಯಿನೆಲ್ಲ ಒಂದು ದೊಡ್ಡ ಪ್ಲೇಟ್ಗೆ ಹಾಕಿದ್ದೀನಿ ಹಾಗೆ ಧನಿಯನ್ನು ಕೂಡ ಪ್ಲೇಟ್ಗೆ ಹಾಕಿದ್ದೀನಿ ನೋಡ್ಬೋದಾಗಿರುತ್ತೆ ಗುಂಟೂರು ಮೆಣ್ಸಿಕಾಯಿ ಬ್ಯಾಡಿಗೆ ಮೆಣಸಿಕಾಯಿ ಹಾಗೆ ಧನಿಯಾ ಇದಿಷ್ಟು ಕೂಡ ಮೆತ್ತಗಿದೆ ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕಾಗಿರುತ್ತೆ ಬಿಸಿಲಲ್ಲಿ ಎಷ್ಟು ಚೆನ್ನಾಗಿ ಒಣಗುತ್ತೋ ಗರ್ಗರಿ ಆಗುತ್ತೋ ಅಷ್ಟು ಚೆನ್ನಾಗಿ ಕಾಡದ ಪುಡಿ ಬರುತ್ತೆ ಹಾಗೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಾಕಿ ಬೆಳಗ್ಗೆ ಒಣಗಾಕಿದ್ರೆ ಸಂಜೆವರೆಗೂ ಚೆನ್ನಾಗಿ ಒಣಗಲಿ ಜೊತೆಗೆ ಫ್ರೆಶ್ ಆಗಿರೋ ಎರಡು ಕಟ್ಟ ಎಲೆನ ತೊಳೆದುಬಿಟ್ಟು ಆ ನಂತರದಲ್ಲಿ ಎಲ್ಲ ಊರ್ಬಿಟ್ಟು ಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಎಲೆನೂ ಅಷ್ಟೇ ಚೆನ್ನಾಗಿ ಒಣಗಬೇಕು ಮುಟ್ಟಿದ್ರೆ ಪುಟ್ಪುಡಿ ಪುಡಿ ಆಗಬೇಕು ಅಷ್ಟು ಗರಿಗರಿಯಾಗಿ ಬಿಸಿಲಲ್ಲಿ ಒಣಗಬೇಕಾಗಿರುತ್ತೆ ಇವಾಗ ಸಂಜೆ ಆಗಿದೆ ಒಣಮೆಣ್ಸಿ ಕಾಯಿನೆಲ್ಲ ತೊಗೊಂಡು ಬಂದಿದ್ದೀನಿ ಇವಾಗ ನೋಡ್ಬೋದಾಗಿರುತ್ತೆ ಒಣಮೆಣ್ಸಿ ಕಾಯಿ ತೊಟ್ಟನ್ನ ಎಲ್ಲ ಸಂಪೂರ್ಣವಾಗಿ ಒಂದೊಂದನೆ ಈ ಥರ ತೆಗೆದು ಬೇರೆ ಮಾಡ್ಕೊಳ್ಳಿ ಖಾರ ಪುಡಿ ಮಾಡಿಸ್ಬೇಕಾದ್ರೆ ಒಣಮೆಣ್ಸಿ ಕಾಯ್ದು ತೊಟ್ಟು ಹಾಕೋದು ಬೇಡ ಎಲ್ಲನೂ ಕೂಡ ಈಗ ನಾನು ಇದ್ದೀನಿ ಈ ಥರ ಬಿಡಿಸಿ ಒಂದು ಪ್ಲೇಟ್ಗೆ ಹಾಕೊಳ್ಳಿ ನೆನ್ನೆ ಗುಂಟೂರು ಮೆಣ್ಸಿಕಾಯಿ ಬ್ಯಾಡ್ಗೆ ಮೆಣ್ಸಿಕಾಯಿ ಕರಿಬೇವೆಲೆ ಇದಿಷ್ಟು ಕೂಡ ಒಂದಿನ ಪೂರ್ತಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಗರ್ಗರಿಯಾಗಿ ಮಾಡಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಹುರ್ಕೊಳ್ಬೇಕಾಗಿರುತ್ತೆ ಬೆಳಗಂಜವನ್ನೇ ತೊಗೊಬಿಡಿ ಒಂದು ಆರು ಗಂಟೆ ಏಳು ಗಂಟೆಗೆ ಇದನ್ನೆಲ್ಲ ಹುರ್ಕೊಳ್ಳೋಕ್ಕೆ ಶುರು ಮಾಡ್ಕೊಳ್ಳಿ ಖಾರ ಪುಡಿ ಪದಾರ್ಥಗಳನ್ನ ಹುರ್ಕೊಳ್ಬೇಕಾದ್ರೆ ವಿಪರೀತ ಘಾಟ್ ಎಬ್ಬಿಡುತ್ತೆ ಹಾಗಾಗಿ ಕಿಟಕಿನೆಲ್ಲ ತೆಗಿರಿ ಎಕ್ಸಾಸ್ಟ್ ಫ್ಯಾನ್ ಇದ್ದರೆ ಎಕ್ಸಾಸ್ಟ್ ಫ್ಯಾನ್ ಹಾಕಿ ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಬಾಣಲೆ ಇಟ್ಟಿದ್ದೀನಿ ಸಾಂಬಾರು ಪದಾರ್ಥಗಳನ್ನ ಹುರ್ಕೊಳ್ಬೇಕಾದ್ರೆ ಒಂದು ಆದಷ್ಟು ಹೀಟು ಲೋ ಫ್ಲೇಮಲ್ಲಿ ಇರಬೇಕು ಹಾಗೆ ಹುರ್ಕೊಳ್ಬೇಕಾದ್ರೆ ಬಾಣಲಿನ ಆದಷ್ಟು ದೊಡ್ಡದನ್ನೇ ತಗೊಳ್ಳಿ ಇವಾಗ ಮುಕ್ಕಾಲು ಕೆ ಜಿ ಗುಂಟೂರು ಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ಮುಕ್ಕಾಲು ಕೆ ಜಿನೂ ಒಂದೇ ಸರಿ ಹಾಕ್ಬಾರ್ದು ಸ್ವ ಸ್ವಲ್ಪನೇ ಹಾಕ್ಬಿಟ್ಟು ಹುರ್ಕೊಳ್ಬೇಕಾಗಿರುತ್ತೆ ಒಣಮೆಣ್ಸಿಕಾಯನ್ನ ಹುರ್ಕೊಳ್ಬೇಕಾದ್ರೆ ಘಾಟ್ ಬರುತ್ತೆ ಆ ಘಾಟ್ ಹೋಗಬೇಕು ಹಾಗೆ ಸ್ವಲ್ಪ ಗಮ ಬರಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ಜಾಸ್ತಿ ಹುರ್ಕಂಡ್ರೆ ಕಪ್ಪಾಗುತ್ತೆ ಆ ಥರ ಮಾಡೋಕ್ಕೋಗ್ಬೇಡಿ ಹದವಾಗಿ ಹುರ್ಕೊಳ್ಬೇಕಾಗಿರುತ್ತೆ ಮತ್ತು ಇನ್ನೊಂದು ಸ್ವ ಸ್ವಲ್ಪ ಹಾಕಿ ಹುರ್ಕೊಳ್ಳೋದ್ರಿಂದ ಬೇಗನೂ ಕೂಡ ಆಗುತ್ತೆ ಹದವಾಗಿ ಕೂಡ ಹುರ್ಕೊಳ್ಬೋದಾಗಿರುತ್ತೆ ಇವಾಗ ನೋಡಿ ಒಂದು ರೌಂಡ್ ಹುರ್ಕೊಂಡಾಗಿದೆ ಇವಾಗ ಒಂದು ದೊಡ್ಡ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ಹಾರಕ್ಕೆ ಹಾಕಿ ಅದಾದಮೇಲಿಂದ ಮತ್ತೊಂದು ಸಾರಿ ಗುಂಟೂರು ಮೆಣ್ಸಿಕಾಯಿ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ ಇವಾಗ ಗುಂಟೂರು ಮೆಣ್ಸಿ ಸಂಪೂರ್ಣವಾಗಿ ಹುರ್ಕೊಂಡಾಗಿದೆ ಒಂದು ಪ್ಲೇಟ್ಗೆ ಹಾಕಿ ಹಾರಕ್ಕೆ ಹಾಕಿ ಹಾರಬೇಕು ಇವಾಗ ನೂರು ಗ್ರಾಮ ಬ್ಯಾಡಿಗೆ ಹಾಕ್ತಾ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಇರೋಲ್ಲ ಆದರೆ ಖಾರದ ಪುಡಿಗೆ ಒಳ್ಳೆ ಬಣ್ಣ ಕೊಡುತ್ತೆ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಖಾರದ ಪುಡಿಗೆ ಹಾಗಾಗಿ ನೂರು ಗ್ರಾಮ್ ಬ್ಯಾಡಿಗೆ ಮೆಣಸಿಕಾಯಿನ ಹಾಕಿದ್ದೀನಿ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಮುಖ್ಯವಾಗಿ ಖಾರ ಬರೋ ಅಂಥದ್ದು ಗುಂಟೂರು ಮೆಣ್ಸಿಕಾಯಿ ಗುಂಟೂರು ಮೆಣ್ಸಿಕಾಯಲಿ ಖಾರ ಚೆನ್ನಾಗಿ ಬರುತ್ತೆ ಬ್ಯಾಡಿಗೆ ಮೆಣ್ಸಿಕಾಯಿಲಿ ಬಣ್ಣ ಚೆನ್ನಾಗಿ ಬರುತ್ತೆ ಹಾಗೆ ಬ್ಯಾಡಿಗೆ ಮೆಣಸಿಕ್ಕನ್ನು ಸ್ವಲ್ಪ ಪ್ರಮಾಣದಲ್ಲೇ ತೊಗೊಳ್ಳಿ ನೂರು ಗ್ರಾಮಷ್ಟು ಇವಾಗ ನೋಡ್ಬೋದಾಗಿರುತ್ತೆ ಉರ್ಕೊಂಡಾಗಿದೆ ಘಮ ಬರ್ತಾಯಿದೆ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಆರಬೇಕು ಹಾರಕ್ಕೆ ಹಾಕಿ ಇವಾಗ ಆರುನೂರು ಗ್ರಾಮ ಧನಿಯಾ ಹಾಕ್ತಾಯಿದ್ದೀನಿ ಧನಿಯಾ ಹುರ್ಕೊಳ್ಬೇಕಾದ್ರೂ ಅಷ್ಟೇ ಲೋ ಫ್ಲೇಮಲ್ಲೇ ಇರಬೇಕು ಧನಿಯಾ ಬೇಗನೆ ರೋಸ್ಟ್ ಆಗಿಬಿಡುತ್ತೆ ಹಾಗೆ ಸ್ವಸ್ವಲ್ಪನೇ ಹಾಕಿ ಹುರ್ಕೊಳ್ಳಿ ಘಮ ಬರಬೇಕು ಸ್ವಲ್ಪ ಕೆಂಪಿಗೆ ಹಾಕ್ಬೇಕು ಅಲ್ಲಿವರೆಗೆ ಹುರ್ಕೊಳ್ಬೇಕಾಗಿರುತ್ತೆ ಜಾಸ್ತಿ ಹುರ್ಕೊಂಡ್ರೆ ತೀರ ಕಪ್ಗಾಗ್ಬಿಡುತ್ತೆ ಆ ಥರ ಆಗಬಾರ್ದು ಧನಿಯ ಉರ್ಕೊಳ್ಬೇಕಾದ್ರೆ ಸರಿಯಾಗಿ ಹುರ್ಕೊಳ್ಳಿಲ್ಲ ಅಂದರೆ ಖಾರದ ಪುಡಿ ಬಾಳಿಕೆ ಬರೋಲ್ಲ ಹಾಗಾಗಿ ಧನಿಯಾನ ಚೆನ್ನಾಗಿ ಘಮ ಬರೋರಿಗೆ ಹುರ್ಕೊಳ್ಳಿ ಇವಾಗ ನೋಡ್ಬೋದಾಗಿರುತ್ತೆ ಹುರ್ಕೊಂಡಾಗಿದೆ ಇವಾಗ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಎಲ್ಲ ಹಾರಬೇಕು ಇವಾಗ ಮತ್ತೊಂದು ರೌಂಡು ದನಿಯಾ ಹಾಕ್ಬಿಟ್ಟು ಇದ್ದೀನಿ ಈ ಥರ ಸ್ವಸ್ವಲ್ಪ ಸ್ವಲ್ಪ ಹಾಕಿ ಹುರ್ಕೊಳ್ಳೋದ್ರಿಂದ ಒಂದು ಸರಿಯಾದ ಒಂದು ಹದದಲ್ಲಿ ಹುರ್ಕೊಳ್ಬೋದಾಗಿರುತ್ತೆ ಇವಾಗ ನೋಡ್ಬೋದಾಗಿರುತ್ತೆ ಧನಿಯನ್ನು ಕೂಡ ಸ್ವಲ್ಪ ಕೆಂಪಿಗೆ ಹಾಗೆ ಘಮ ಬರ್ತಾಯಿದೆ ಇವಾಗ ಒಂದು ಪ್ಲೇಟ್ಗೆ ಹಾರಕ್ಕೆ ಹಾಕ್ಕೊಂಡಿದ್ದೀನಿ ನೂರು ಗ್ರಾಮ್ ಸಾಸಿವೆ ಹಾಕ್ತಾಯಿದ್ದೀನಿ ಇದ್ದೀನಿ ಸಾಸಿವೆ ಸ್ವಲ್ಪ ಪಟಪಟ ಅನ್ಬೇಕು ಹಾಗೆ ಬಿಳಿ ಬಣ್ಣ ಆಗುತ್ತೆ ಸಾಸಿವೆ ಅಲ್ಲಿವರೆಗೂ ಕೂಡ ಹುರ್ಕೊಳ್ಳಿ ಇವಾಗ ನೋಡ್ಬೋದಾಗಿರುತ್ತೆ ಸಾಸಿವೆನೂ ಕೂಡ ಹುರ್ಕೊಂಡಾಗಿದೆ ಇವಾಗ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ಆರಬೇಕು ಐವತ್ತು ಗ್ರಾಮು ಉರುಳಿಕಾಳು ಹಾಕ್ತಾ ಇದ್ದೀನಿ ಹುರುಳಿಕಾಳನ್ನ ತೊಗೊಳ್ಬೇಕಾದ್ರೆ ಕಾಲು ಕೆ ಜಿ ಹುರುಳಿಕಾಳನ್ನ ತೊಗೊಳ್ಳಿ ಆದರೆ ಖಾರದ ಪುಡಿ ಬಳಸೋಂಥದ್ದು ಐವತ್ತು ಗ್ರಾಮ್ ಹುರುಳಿಕಾಳು ಅಷ್ಟೇ ಖಾರದ ಪುಡಿ ಬಿಡ್ಸಾದ್ಮೇಲಿಂದ ಲಾಸ್ಟಲ್ಲಿ ಹುರುಳಿಕಾಳನ್ನ ಹಾಕ್ತಾರೆ ಏನಕ್ಕೆಂದ್ರೆ ಖಾರದ ಪುಡಿನ ಇನ್ನೂ ಮಿಲ್ಲಲ್ಲಿ ಹಾಗೆ ಇರುತ್ತೆ ಆ ಖಾರದ ಪುಡಿಯೆಲ್ಲ ಹುರ್ಳಿಕಾಳು ಜೊತೆಗೆ ಅಂಟ್ಕೊಂಡು ಹಾಗೆ ಬರುತ್ತೆ ಹಾಗಾಗಿ ಲಾಸ್ಟಲ್ಲಿ ಬಳ್ಸೋಕ್ಕೆ ಸ್ವಲ್ಪ ಜಾಸ್ತಿಯಾಗಿ ತೊಗೋಬೇಕು ಕಾಳನ್ನ ಆದರೆ ಖಾರ ಪುಡಿಗೆ ಬಳಸೋವಂಥದ್ದು ಐವತ್ತು ಗ್ರಾಮ್ ಹುರ್ಳಿಕಾಳು ಅಷ್ಟೇ ಇವಾಗ ಮೆಂತ್ಯ ಹಾಕ್ತಾಯಿದ್ದೀನಿ ನೂರು ಗ್ರಾಮ್ ಅಷ್ಟು ಮೆಂತ್ಯ ಹಾಕಿದ್ದೀನಿ ಮೆಣಸಿಕಾಯಿ ಧನಿಯಾ ಸಾಸಿವೆ ಕಾಳು ಇದೆಲ್ಲ ಹುರ್ಕೊಳ್ಳೋ ಅಷ್ಟರಲ್ಲಿ ಬಾಣಲಿ ತುಂಬ ಕಾದ್ಬಿಟ್ಟಿರುತ್ತೆ ಇನ್ನು ಜಾಸ್ತಿ ಸಮಯ ತಗೊಳ್ಳೋಲ್ಲ ಟೈಮ್ ತೊಗೊಳ್ಳೋಲ್ಲ ಇವಾಗ ನೀವು ಫಾಸ್ಟಾಗಿ ಹುರ್ಕೊಳ್ಬೇಕಾಗಿರುತ್ತೆ ಬಾಣಲಿಕ್ಕೆ ಕಾದ್ಬಿಟ್ಟಿರುತ್ತೆ ಜಾಸ್ತಿ ಹೊತ್ತು ಹಾಗೆ ಬಿಟ್ಟರೆ ಎಲ್ಲ ಸೀದೋಗಿಬಿಡುತ್ತೆ ಹಾಗೆ ಸ್ವಲ್ಪ ಫಾಸ್ಟಾಗಿ ಮಾಡ್ಕೊಳ್ಬೇಕಾಗಿರುತ್ತೆ ನೋಡ್ಬೋದಾಗಿರುತ್ತೆ ಮೆಂತ್ಯೂ ಕೂಡ ಸ್ವಲ್ಪ ಕೆಂಪುಗಾಗೋವರೆಗೆ ಹುರ್ಕೊಂಡಾಗಿದೆ ಇವಾಗ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನೂರು ಗ್ರಾಮ್ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆನೂ ಅಷ್ಟೇ ಸ್ವಲ್ಪ ಪಟಪಟ ಅಂತ ಅನ್ಬೇಕು ಅಲ್ಲಿವರೆಗೂ ಹುರ್ಕೊಳ್ಬೇಕಾಗಿರುತ್ತೆ ಎಲ್ಲನೂ ಅಷ್ಟೇ ಈ ಥರ ಸಪ್ಸಪ್ರೇಟಾಗಿ ಹುರ್ಕೊಳ್ಳೋದ್ರಿಂದನೇ ಟೇಸ್ಟ್ ಬರೋ ಅಂಥದ್ದು ಎಲ್ಲನೂ ಒಂದೇ ಸರಿ ಹಾಕಿ ಹುರ್ಕೊಂಡ್ರೆ ಟೇಸ್ಟ್ ಬರೋಲ್ಲ ಹಾಗೆ ಎಲ್ಲನೂ ಅಷ್ಟೇ ಸಪ್ ಸಪ್ರೇಟಾಗಿ ಹುರ್ಕೊಂಡಿದೀನಿ ಇವಾಗ ಜೀರಿಗೆನೂ ಕೂಡ ಹುರ್ಕೊಂಡಾಗಿದೆ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಐವತ್ತು ಗ್ರಾಮು ಮೆಣಸು ಬ್ಲ್ಯಾಕ್ ಪೆಪ್ಪರ್ ಹಾಕ್ತಾಯಿದ್ದೀನಿ ಯಾವಾಗಲೂ ಅಷ್ಟೇ ಮಸಾಲೆ ಪದಾರ್ಥಗಳನ್ನ ಹುರ್ಕೊಳ್ಬೇಕಾದ್ರೆ ಜಾಸ್ತಿ ಸೀಸ್ಬಾರ್ದು ಘಮ ಬರೋವ್ರಿಗೂ ಮಾತ್ರ ಹುರ್ಕೊಳ್ಬೇಕಾಗಿರುತ್ತೆ ನೋಡ್ಬೋದಾಗಿರುತ್ತೆ ಇವಾಗ ಮೆಣಸನ್ನು ಕೂಡ ಹುರ್ಕೊಂಡಾಗಿದೆ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಕಾಲು ಕೆ ಜಿ ಉದ್ದಿನಕಾಳು ಹಾಕ್ತಾಯಿದ್ದೀನಿ ಉದ್ದಿನಕಾಳು ಅಷ್ಟೇ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳಿ ಘಮ ಬರುತ್ತೆ ಎಲ್ಲ ಪದಾರ್ಥಗಳನ್ನೂ ಅಷ್ಟೇ ಹುರ್ಕೊಳ್ಬೇಕಾದ್ರೆ ಘಮ ಬರೋಕ್ಕೆ ಶುರು ಆಗುತ್ತೆ ಅಲ್ಲಿವರೆಗೆ ಮಾತ್ರ ಹುರ್ಕೊಳ್ಬೇಕು ಹದವಾಗಿ ಜಾಸ್ತಿ ಹುರ್ಕೊಳ್ತು ಅಂದರೆ ಸೀದೋಗುತ್ತೆ ಸೀದೋದ್ರೆ ಖಾರದ ಪುಡಿ ಟೇಸ್ಟೇ ಬೇರೆ ಆಗಿಬಿಡುತ್ತೆ ಇದರಲ್ಲಿ ಯಾವುದೇ ಪದಾರ್ಥ ನೀವು ಜಾಸ್ತಿ ಹುರ್ಕೊಂಡು ಜಾಸ್ತಿ ಸೀಸ್ಬಿಟ್ರೆ ಪೂರ್ತಿ ಖಾರದ ಪುಡಿ ಟೇಸ್ಟೇ ಬೇರೆ ಆಗಿಬಿಡುತ್ತೆ ಹಾಗೆ ಸರಿಯಾಗಿ ಹದವಾಗಿ ಹುರ್ಕೊಳ್ಬೇಕಾಗಿರುತ್ತೆ ಇವಾಗ ಉದ್ದಿನ ಕಾಳನ್ನೂ ಕೂಡ ಹುರ್ಕೊಂಡಾಗಿದೆ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಐವತ್ತು ಗ್ರಾಮು ಅಶ್ನ ಕೊಂಬು ಹಾಕ್ತಾಯಿದ್ದೀನಿ ಬಾಣಲಿ ಚೆನ್ನಾಗಿ ಕಾದಿರೋದ್ರಿಂದ ಟೈಮ್ ಜಾಸ್ತಿ ತಗೊಳ್ಳಲ್ಲ ಬೇಗ ಬೇಗ ಆಗ್ತಾ ಇವಾಗ ನೋಡ್ಬೋದಾಗಿರುತ್ತೆ ಅಷ್ಟ್ನ ಕೊಂಬ ಕೂಡ ಚೆನ್ನಾಗಿ ಹುರ್ಕೊಂಡಾಗಿದೆ ಸ್ವಲ್ಪ ಬಿಡಿ ಅದಾದಮೇಲಿಂದ ಈ ಥರ ಹಂಗೆ ಜಜ್ಜಿಬಿಟ್ಟು ಪುಡಿ ಮಾಡ್ಕೊಡಿ ಈ ಥರ ಏನಕ್ಕೆ ಪುಡಿ ಮಾಡ್ಕೋಬೇಕು ಅಂದರೆ ಮಿಲ್ಗೆ ಹಾಕಾದ್ಮೇಲಿಂದ ಖಾರದ ಪುಡಿ ಮಾಡಿಸ್ಬೇಕಾದ್ರೆ ಎಲ್ಲ ಫೈನಾಗಿ ಬರಬೇಕು ಇಲ್ಲಾಂದರೆ ಅಷ್ಟು ಕೊಂಬನ ಈ ಥರ ಪುಡಿ ಮಾಡಿದೆ ಹಾಗೇನೆ ಹಾಕಿದ್ರೆ ಒಂದೊಂದ್ಸರಿ ತರತರಿ ಆಗುತ್ತೆ ಹಾಗಾಗಿ ಮೊದಲನೇ ಹತ್ರ ಪುಡಿ ಮಾಡಿಬಿಟ್ಟು ಪ್ಲೇಟ್ಗೆ ಹಾಕೊಳ್ಳಿ ಕಾಲು ಕೆ ಜಿ ಹಸಿರು ಕಾಳು ಹಾಕ್ತಾಯಿದ್ದೀನಿ ಹಸಿರು ಕಾಳು ಅಷ್ಟೇ ಘಮ ಬರೋವರೆಗೂ ಹುರ್ಕೊಳ್ಳಿ ಬಾಣಲಿ ಚೆನ್ನಾಗಿ ಕಾದಿರೋದ್ರಿಂದ ಜಾಸ್ತಿ ಟೈಮ್ ತಗೊಳ್ಳೋಲ್ಲ ಬೇಗ ಬೇಗ ರೋಸ್ಟ್ ಆಗುತ್ತೆ ಇವಾಗ ಹಸ್ರು ಕಾಳು ಕೂಡ ರೋಸ್ಟ್ ಮಾಡ್ಕೊಂಡಾಗಿದೆ ಚೆನ್ನಾಗಿ ಹುರ್ಕೊಂಡಾಗಿದೆ ಇವಾಗ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಕಾಲು ಕೆ ಜಿ ಕಡಲೆಕಾಳು ಹಾಕ್ತಾಯಿದ್ದೀನಿ ಯಾವಾಗಲೂ ಅಷ್ಟೇ ಸಾಂಬಾರು ಪುಡಿ ಮಾಡ್ಕೊಳ್ಬೇಕಾದ್ರೆ ಎಲ್ಲ ಪದಾರ್ಥಗಳ್ನು ಮೇಲೆ ಹುರ್ಕೊಳ್ಬೇಕಾಗಿರುತ್ತೆ ಎಲ್ಲನೂ ಒಂದೇ ಸರಿ ಹಾಕಿ ಉರ್ಕೊಳ್ಬಾರ್ದು ಆವಾಗಲೇ ಸಾಂಬಾರು ಪುಡಿ ಹದ್ವಾಗಿ ರುಚಿಯಾಗಿ ಫ್ರೆಶ್ ಆಗಿರುತ್ತೆ ನೀವು ಪ್ರತಿ ಸರಿ ಬಳಸಿದಾಗಲೂ ಸಾಂಬಾರು ಪುಡಿ ಅಷ್ಟೇ ರುಚಿಯಾಗಿ ಅಷ್ಟೇ ಫ್ರೆಶ್ಶಾಗಿರುತ್ತೆ ಇವಾಗ ಕಡಲೆಕಾಳನ್ನು ಕೂಡ ಹುರ್ಕೊಂಡಾಗಿದೆ ಇವಾಗ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಇವಾಗ ಎರಡು ಕಟ್ ಕರ್ಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇವು ಸೊಪ್ಪನ್ನ ಇನ್ನೊಂದು ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ವಿ ಇವಾಗ ನೋಡ್ಬೋದಾಗಿರುತ್ತೆ ಅಷ್ಟು ಗರಿಗರಿಯಾಗಿದೆ ಅಂತ ಹುರ್ಕೊಳ್ಳಿ ಇನ್ನು ಗರ್ಗರಿ ಆಗಬೇಕು ಘಮ ಬರಬೇಕು ಚೆನ್ನಾಗಿ ಇವಾಗ ನೋಡಿ ಹುರ್ಕೊಂಡಾಗಿದೆ ಇವಾಗ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನೋಡ್ಬೋದಾಗಿರುತ್ತೆ ಐವತ್ತು ಗ್ರಾಮ್ ಅಕ್ಕಿನೂ ಕೂಡ ಹುರ್ಕೊಂಡಾಗಿದೆ ಇವಾಗ ಬೇಳೆ ಸಾಂಬಾರು ಕಟ್ಟು ಪುಡಿಗೆ ಬೇಕಾಗಿರೋ ಎಲ್ಲ ಪದಾರ್ಥಗಳನ್ನು ಹದವಾಗಿ ಸಂಪೂರ್ಣವಾಗಿ ಘಮ ಬರೋವರೆಗೂ ಹುರ್ಕೊಂಡಾಗಿದೆ ಅದಾದಮೇಲಿಂದ ಮತ್ತೆ ಬಿಸಿಲಲ್ಲಿ ಒಣಗಿಸ್ಬೇಕಾಗಿರುತ್ತೆ ಹೌದು ಅವರು ಮತ್ತೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕಾಗಿರುತ್ತೆ ಈ ಒಂದು ವಿಧಾನ ಈ ಒಂದು ಪ್ರೋಸೆಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಒಣಮೆಣ್ಸಿ ಕಾಯಿನ ಸಪ್ರೇಟಾಗಿ ಒಣಗಾಕಿದ್ದೀನಿ ಹಾಗೆ ಧನಿಯನ್ನು ಕೂಡ ಸಪ್ರೇಟಾಗಿ ಒಣಗಾಕಿದ್ದೀನಿ ಅದಾದ್ಮೇಲಿಂದ ಉಳಿದ ಪದಾರ್ಥಗಳೇನೇನಿದೆ ಸಾಸಿವೆ ಮೆಂತ್ಯ ಜೀರಿಗೆ ಮೆಣಸು ಉದ್ದಿನಕಾಳು ಅರ್ಶನ ಕೊಂಬು ಹುರ್ಳಿಕಾಳು ಕಾಳು ಕಡಲೆಕಾಳು ಕರಿಬೇವು ಸೊಪ್ಪು ಅಕ್ಕಿ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಮತ್ತೆ ಒಣಗಾಕಿದ್ದೀನಿ ಇವಾಗ ಬಿಸಿಲಲ್ಲಿ ಚೆನ್ನಾಗಿ ಒಣಗಿದೆ ಗರ್ಗರಿ ಇವಾಗ ಈ ಎಲ್ಲ ಪದಾರ್ಥಗಳನ್ನೂ ಒಂದು ಬಕೆಟ್ಗೆ ಹಾಕೋತಾ ಇದ್ದೀನಿ ಅದಾದ್ಮೇಲಿಂದ ಒಂದು ಕೋಲು ಅಥವಾ ಅಲ್ಲೆಲಿ ಈ ಥರ ಹಂಗೆ ಚೆನ್ನಾಗಿ ಕುಟ್ಟಿ ಇವಾಗ ಚೆನ್ನಾಗಿ ಕುಟ್ಕೊಂಡೋಗಿದೆ ಇವಾಗ ಇದಿಷ್ಟನ್ನು ಕೂಡ ಮಾಡ್ಕೊಂಡಾದ್ಮೇಲಿಂದ ಮಿಲ್ಲಕ್ಕೆ ತೊಗೊಂಡೋಗ್ಬೇಕಾಗಿರುತ್ತೆ ಮಿಲ್ಲಕ್ಕೆ ತೊಗೊಂಡು ಹುರುಳಿ ಕಾಳನ್ನು ಜೊತೆಗೆ ತೊಗೊಂಡೋಗಿ ಕಾಳನ್ನ ಸಪ್ರೇಟು ಒಂದು ಕವರ್ಗೆ ಹಾಕೊಂಡು ತೊಗೊಂಡೋಗಿ ಖಾರದ ಪುಡಿ ಎಲ್ಲ ಬಿಟ್ಟಾದ್ಮೇಲಿಂದ ಲಾಸ್ಟಲ್ಲಿ ಕಾಳನ್ನ ಹಾಕಿ ಆವಾಗ ಉಳಿದ ಖಾರದ ಪುಡಿ ಏನಿದೆ ಅದೆಲ್ಲ ಕಾಳು ಜೊತೆ ಬರುತ್ತೆ ಅದನ್ನ ಸಪ್ರೇಟು ಒಂದು ಕವರ್ಗೆ ಹಾಕ್ಬಿಟ್ಟು ತೊಗೊಳ್ಳಿ ಮಾರನೇ ದಿನ ಅಥವಾ ಆವತ್ತೇ ಹುಳ್ಳಿಕಾಳ ಬಸ್ಸಾರು ಮತ್ತು ಪಲ್ಯನ ಮಾಡ್ಬೋದಾಗಿರುತ್ತೆ ಇವಾಗ ಖಾರದ ಪುಡಿನ ಬಿಡಿಸ್ಕೊಂಡು ಬಂದಾಗಿದೆ ತುಂಬಾ ಬಿಸಿಯಾಗಿದೆ ಖಾರದ ಪುಡಿನ ಮಿಲ್ಲಿಂದ ಬಿಡ್ಸ್ಕೊಂಡು ಮೇಲಿಂದ ತಕ್ಷಣ ಖಾರದ ಪುಡಿನ ಡಬ್ಬಕ್ಕೆ ಹಾಕಿ ತುಂಬಾರ್ದು ಅವಾಗ ಖಾರದ ಪುಡಿ ಬಾಳಿಕೆ ಬರಲ್ಲ ಹಾಗೆ ಎಲ್ಲ ಕಪ್ಪಗಾಗ್ಬಿಡುತ್ತೆ ಖಾರದ ಪುಡಿ ಮಿಲ್ಲಿಂದ ತಂದಾಗ ತುಂಬ ಬಿಸಿ ಇರುತ್ತೆ ಹಾಗೆ ಹಾರಾಕಬೇಕಾಗಿರುತ್ತೆ ಹಾರಾಕಿ ಅವರು ಹಾರಬೇಕಾಗಿರುತ್ತೆ ಒಂದೇನು ಮಾಡ್ಬೋದು ಅಂದರೆ ಮಿಲ್ಲಲ್ಲೇ ಒಂದು ದೊಡ್ಡ ಟ್ರೇ ಇರುತ್ತೆ ಅಲ್ಲೇ ಹಾರಾಕ್ಬೋದು ಅಲ್ಲೇನೋ ನೀವು ಖಾರದ ಪುಡಿನ ಹಾರಾಕಲಿಲ್ಲ ಅಂದರೆ ಮನೆಗೆ ತೊಗೊಂಡು ಬಂದು ಮತ್ತೆ ಒಂದು ದೊಡ್ಡ ಪ್ಲೇಟಲ್ಲಿ ಹಾರಾಕ್ಬೇಕಾಗಿರುತ್ತೆ ಒಂದೆರಡು ಅವರು ಮತ್ತೆ ಚೆನ್ನಾಗಿ ಹಾರಾಕ್ಬಿಡಿ ಇವಾಗ ಖಾರದ ಪುಡಿ ಹಾರಿದೆ ಇವಾಗ ಜರಡಿ ಮಾಡ್ಕೊಳ್ಬೇಕಾಗಿರುತ್ತೆ ಜರಡಿಗೆ ಖಾರದ ಪುಡಿ ಹಾಕ್ಬಿಟ್ಟು ಈ ಥರ ಜರಡಿ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳೋದ್ರಿಂದ ಸಾಂಬಾರ್ ಪೌಡರು ಫೈನಾಗಿ ಬರುತ್ತೆ ನೋಡ್ಬೋದಾಗಿರುತ್ತೆ ಖಾರದ ಪುಡಿನ ಈ ಥರ ಜರ್ಡಿ ಮಾಡ್ಕೊಳ್ಬೇಕಾದ್ರೆ ಸೊ ಸ್ವಲ್ಪ ತರತರಿಯಾಗಿ ಈ ಥರ ಸಿಗುತ್ತೆ ಇದನ್ನು ಮಸಾಲೆ ಸಾಂಬಾರು ಮಾಡಬೇಕಾದ್ರೆ ಉಪಯೋಗಿಸ್ಬೋದಾಗಿರುತ್ತೆ ಥರ ಮಸಾಲೆ ಸಾಂಬಾರುಗಳನ್ನ ಮಾಡ್ಬೋದು ಅವರೆಕಾಳು ಸಾಂಬಾರು ಕಾಳು ಸಾಂಬಾರು ಕಡಲೆಕಾಳು ಸಾಂಬಾರು ಕಾಳು ಸಾಂಬಾರು ಬಸ್ ಸಾಂಬಾರು ಇದನ್ನೆಲ್ಲ ಮಾಡಬೇಕಾದ್ರೆ ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ರುಬ್ಕೊಳ್ಬೋದಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ತರಾವರಿ ಮಸಾಲೆ ಸಾಂಬಾರುಗಳನ್ನ ಮಾಡ್ಬೋದು ನಮ್ಮ ಚಾನಲಲ್ಲಿ ಎಷ್ಟೊಂದು ಮಸಾಲೆ ಸಾಂಬಾರುಗಳನ್ನ ಮಾಡಿ ತೋರಿಸಿದ್ದೀನಿ ತುಂಬ ರುಚಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಮಾಡಿ ನೋಡಿ ಇನ್ನು ನೀವು ಮಸಾಲೆ ಸಾಂಬಾರ್ಗಳನ್ನ ನೋಡಿಲ್ಲ ಅಂದರೆ ನಮ್ಮ ಚಾನಲಲ್ಲಿ ಲಭ್ಯ ಇದೆ ತಪ್ಪದೇ ನೋಡಿ ಇವಾಗ ನೋಡ್ಬೋದಾಗಿರುತ್ತೆ ಸಂಪೂರ್ಣವಾಗಿ ಖಾರದ ಪುಡಿನ ಜರಡಿ ಮಾಡ್ಕೊಂಡಿದ್ದೀನಿ ಖಾರದ ಪುಡಿ ಫೈನಾಗಿ ಬಂದಿದೆ ಇವಾಗ ಖಾರದ ಪುಡಿನೂ ಕೂಡ ತಯಾರಾಗಿದೆ ಸ್ಟೋರ್ ಮಾಡೋಕ್ಕೆ ಇವಾಗ ಖಾರದ ಪುಡಿನ ಸ್ಟೋರ್ ಮಾಡಬೇಕಾಗಿರುತ್ತೆ ಒಂದು ಡಬ್ಬಕ್ಕೆ ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ತೊಗೊಂಡಿದ್ದೀನಿ ಇವಾಗ ಖಾರದ ಪುಡಿನ ಡಬ್ಳಗಡೆ ಹಾಕ್ತಾಯಿದ್ದೀನಿ ಈ ಒಂದು ವಿಧಾನದಲ್ಲಿ ಖಾರದ ಪುಡಿನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಪ್ರತಿ ಸಾರಿ ನೀವು ಖಾರದ ಪುಡಿ ಬಳಸಿದಾಗಲೂ ಅದೇ ಹೊಸತನ ಇರುತ್ತೆ ಸಾಂಬಾರು ರುಚಿ ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ಇವಾಗ ಖಾರದ ಪುಡಿ ರೆಡಿಯಾಗಿದೆ ಆರು ತಿಂಗಳು ಒಂದು ವರ್ಷದವರೆಗೂ ಕೂಡ ಬರುತ್ತೆ ಅದಾದ ನಂತರದಲ್ಲಿ ಕ್ಯಾಪ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಖಾರದ ಪುಡಿ ರೆಡಿಯಾಗಿದೆ ಪ್ರತಿದಿನ ಅಡುಗೆಗೆ ಬಳಸಿ ನೋಡಿ ತುಂಬ ರುಚಿಯಾಗಿರುತ್ತೆ ಖಾರದ ಪುಡಿಗೆ ಬೇಕಾಗಿರೋ ಎಲ್ಲ ಪದಾರ್ಥಗಳು ಹಾಗೆ ಸಾಮಗ್ರಿಗಳನ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ತಪ್ಪದೇ ನೋಡಿ ಹಾಗೆ ಸ್ನೇಹಿತರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು